ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ಗ್ರಾಂ ಗ್ರೀಂ ಗ್ರೋಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಹಾಗೆ ಅಕ್ಟೋಬರ್ 21 ತಾರೀಕು ನಮ್ಮ 104 ಬ್ಯಾಚ್ ಇರತಕ್ಕಂಥದ್ದು ಜ್ಯೋತಿಷ್ಯದ ಕಾರ್ಯಾಗಾರ. ಆಸಕ್ತಿ ಇರೋರು ಜೈನಾಗಿ ಕುಟುಂಬ ಸಮೇತರಾಗಿ ಕಲಿಯಿರಿ. ಹಾಗೆ ಕೆಲವು ವಿಚಾರಗಳು ಜ್ಯೋತಿಷ್ಯದ ಬಗ್ಗೆ ಈ ಕಾಲ್ಸ್ ಬರ್ತಾನೆ ಕೆಲವು ಹೇಳ್ತೀನಿ. ಫಸ್ಟ್ ಕಾಲ್ಸ್ ತಗೋಣ. ನಮಸ್ಕಾರ. ನಮಸ್ಕಾರ. ಹಲೋ ಗುರುಜಿ, ಹೇಳಿ. ನಮಸ್ಕಾರ. ನಾ ಆಸ್ತಿ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಆಸ್ತಿ? ಹಾ ಗುರುಜಿ. ಏನು, ಎಲ್ಲಿಂದ ಬರ್ಬೇಕು ಆಸ್ತಿ? ಅದು ನಮ್ದು ಪಾಲ ಆಗ್ಬೇಕಾಗ್ತೇವ. ಪಾಲ ಆಗೋತ್ಮಂದ್ರು ಅವ್ರು ನಮ್ಮ ಕಾಕಾಗೋಳ್ರೆ ಕೊಡವಾರ್ರಿ. ಇದು ಎರಡನೇ ಸತಿ ಕೇಳ್ದಂಗ ಇದೆಯಲ್ಲ. ಇಲ್ರಿ ಗುರುಜಿ, ನಾವು ಮುಡುಲ್ಗಿತ್ತಿಂದ ಮಾತಾಡ್ತಿರೋದು. ಕಾಕಾದವ್ರು ಕೊಡ್ತಾ ಇಲ್ಲ. ಇದು ಫಸ್ಟ್ ಟೈಮಾ? ಓಕೆ, ಆಯ್ತು. 1225 ನಂಬರ್ ಹೇಳಿ. 15 ಗುರುಜಿ. 15. ಪ್ರಾಪರ್ಟಿ ಹಿರಿಯರು 9th ಹೌಸ್ ನೋಡೋಣ. 9 ಮನೆ. 9 ಏನ್ ಹೇಳುತ್ತೆ? 6-11 ರೆಟ್ರೋ ಗ್ರೇಡ್. ಕೊಡಬೇಕು ಅಂತ ಕೆಲವ್ರಿಗಿದೆ, ಕೊಡಬಾರ್ದು ಅಂತ ಕೆಲವ್ರಿಗಿದೆ. ಅರ್ಥ ಆಯ್ತಾ? ಹಾ ಗುರುಜಿ. ಕೆಲವ್ರಿಗೆ ಕೊಡಬೇಕು ಅಂತಿದೆ 11, ಕೆಲವ್ರು ರೆಟ್ರೋ ಗ್ರೇಡ್ ಆಗಿದೆ, ಕೆಲವ್ರು ಕೊಡಬಾರ್ದು ಅಂತಿದೆ. ಸೊ ಈ ಜಂಜಾಟದಲ್ಲಿ ಸಿಗೋದು ಕಷ್ಟ. ಪರಿಹಾರ ಗುರುಜಿ, ಕೋಲ್ ತಗೊಂಡು ಹೋಗಿ ಒಂದು ಬಾರಿಸಿ, ಯಾರ್ಯಾರು ಕೊಡಲ್ವ ಅದೇ ಪರಿಹಾರ. ಜ್ಯೋತಿಷದಲ್ಲಿ ಏನ್ ಪೂಜೆ ಗೀಜೆ ಮಾಡಿದ್ರೆ ಇವರೆಲ್ಲ ತರ್ನಾಗ್ತಾರೆ ಅಂತ ಎಲ್ಲಾರು ಪರಿಹಾರ ಇದೆಯಾ? ಕಷ್ಟ ಇದು, ಚೇಂಜ್ ಆಗೋದು ಕಷ್ಟ. ಯಾಕಂದ್ರೆ ರೆಟ್ರೋ ಗ್ರೇಡ್ ಯಾವಾಗ್ಲೂ ಕೂಡ ರಾಹು ಮತ್ತೆ ಕೇತು ಬರಬಾರ್ದು ರೆಟ್ರೋ ಗ್ರೇಡ್ ಅಲ್ಲಿ. ಇನ್ನು ಉಳಿದ ಗ್ರಹಗಳು ರೆಟ್ರೋ ಗ್ರೇಡ್ ಬಂದ್ರೆ ಆ ರೆಟ್ರೋ ಗ್ರೇಡ್ ಡೈರೆಕ್ಟ್ ಆಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಸ್ಯಾಟರ್ನ್, ಸ್ಯಾಟರ್ನ್ ಇವಾಗ ರೆಟ್ರೋ ಗ್ರೇಡ್ ಅಲ್ಲಿ ಇದೆ, ನವೆಂಬರ್ ಆದ ನಂತರ ಡೈರೆಕ್ಟ್ ಆಗುತ್ತೆ. ಅದಕ್ಕೆ ಪರಿಹಾರ ಸಿಗುತ್ತೆ, ರಾಹು ಕೇತುಗಳಿಗೆ ಪರಿಹಾರ ಸಿಗಲ್ಲ. ಎಷ್ಟು ದಿವಸಗಳಿಂದ, ಎಷ್ಟು ವರ್ಷಗಳಿಂದ ನಿಮಗೆ ಆಸ್ತಿ ಭಾಗ ಸಿಗ್ತಾ ಇಲ್ಲ, ಎಷ್ಟು ವರ್ಷದಿಂದ ಫೈಟ್ ಮಾಡ್ತಾ ಇದ್ರಿ, ಕೇಳ್ತಾ ಇದ್ರಿ ಹೇಳಿ? ಬಹಳ ದಿವಸನ, ಬಹಳ ವರ್ಷನ? ನಾನು ಏನ್ ಪ್ರಶ್ನೆ ಕೇಳ್ತೀನಿ ಅಷ್ಟಕ್ಕೆ ಮಾತ್ರ ಉತ್ತರ ಕೊಡಿ. ಎಷ್ಟು ವರ್ಷ ಆಯ್ತು ಕೊಡ್ತೀನಿ ಕೊಡಲ್ಲ ಅಂತ ಯಾವಾಗಿಂದ ಗಲಾಟೆ ಇದೆ? ಎಷ್ಟು ವರ್ಷದಿಂದ ಇದೆ? 3-4 ವರ್ಷ ಆಯ್ತ್ರಿ. ಈ 3-4 ವರ್ಷ, ಇನ್ನ 15 ವರ್ಷಕ್ಕೆ ಹೋಗುತ್ತೆ. ಆ ಪೀಳಿಗೆಯವರೆಲ್ಲ ಇರಬಾರ್ದು. ಇದು ಸುಮ್ಮನೆ ಒಬ್ಬರದಲ್ಲ. ಇಲ್ಲಿ ರಾಹು ರೆಟ್ರೋಗ್ರೇಡ್ ಬಂದ್ರೆ ಒಬ್ಬರಿಗೆ 11 ಇರುತ್ತೆ, ಒಬ್ರು 3 ಕೊಡಕ್ ಇಂಟ್ರೆಸ್ಟ್ ಇಲ್ಲ, 6 ಇದೆ, 12 ಇದೆ. ಈ ಫ್ರೂಟ್ ಅಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಫ್ರೂಟ್ ಅಲ್ಲಿ 11 ಇದೆ, ಕೊಡಬೇಕು ಅಂತಿದೆ ಕೆಲವ್ರಿಗೆ, ರೆಟ್ರೋಗ್ರೇಡ್ ಕೊಡಬಾರ್ದು ಅಂತಿದೆ. ಎರಡನ್ನು ನಾವು ಸ್ವಲ್ಪ ಕಷ್ಟ, ಕೇಸ್ ಹಾಕಂಗಿದ್ರೆ ಹಾಕಿ ಬರ್ತಕ್ಕಂಥದ್ದು ತೋಡ್ಬೋದು ಅಷ್ಟೇ. ಅದು ಕೇಸ್ ಅಂದ್ರೆ ಅದನ್ನು ಕಷ್ಟ, ಇಲ್ಲಿ ಬರಲಿಲ್ಲ ಅಂದ್ರೆ ಕಷ್ಟನೇ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಕೆಲವು ಜ್ಯೋತಿಷ್ಯದಲ್ಲಿ ಒಂದು ವಿಚಾರ ಪಬ್ಲಿಕ್ ಅಲ್ಲಿರೋರ್ಗೆ ಹೇಳ್ತಾ ಇದ್ದೀನಿ, ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿ. ಪರಿಹಾರ ಅಂತ ಕೇಳಿದ್ರೆ ನೀವು ಕಾಂಪೌಂಡರ್ ಹತ್ರ ಹೋಗ್ತೀರ, ಅಲ್ಲೋಗಿ ಕೇಳ್ಕೊಳ್ಳಿ, ಕೈಗೆ ಚಿಪ್ ಕೊಡ್ತಾರೆ, ತಲೆಗೆ ಟೋಪಿ ಹಾಕ್ತಾರೆ. ನಂಬರ್ ಒನ್ ಫ್ರಾಡ್ ನಡೀತಾರೆ ಜ್ಯೋತಿಷದಲ್ಲಿ. ಈ ಕೆಲವರೆಲ್ಲ ತಲೆಕೆಟ್ಟಿದೆ ಕೆಲವರು ಪಬ್ಲಿಕ್ಗೆ. ಜ್ಯೋತಿಷ್ಯ ಆದ್ರೆ ಪರಿಹಾರ, ಅದಕ್ಕೆ ನಮಗೆ ಬೆಲೆಗಳಿಲ್ಲ. ನಮಗೆ ಪರಿಹಾರ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಕೀಪ್ ದಿಸ್ ಇನ್ ಮೈಂಡ್. ಇದ್ರ ಮೀರಿ ನೀವು ಹೋಗ್ತೀರಾ ಅಂತಂದ್ರೆ ನಿಮ್ಮಷ್ಟು ಮುಟ್ಟಾಳ್ ಇನ್ನೊಬ್ರು ಇಲ್ಲ. ಆ ಡ್ರೆಸ್ ಹಾಕೊಂಡು ಅವ್ರು ನೋಡ್ಕೊಂಡಿದ ತಕ್ಷಣ ಓಡ್ತಾರೆ ಕಾಲಕ್ಕೆ ಬೀಳಕ್ಕೆ. ಅದು ಯಾರೋ ಏನೇನೋ ಹೇಳ್ತಾರೆ, ಅದ್ಯಾವ ತಿರುಪತಿ ಲಡ್ಡು ಬಗ್ಗೆ ಯಾರೋ ಇರುತ್ತೋ ಹೇಳ್ತಾ ಇದ್ರು, ಯಾರೋ ಅದೇನೋ ಕುತ್ಕೊಂಡು ಅವನೇನೋ ವಾದ ಬಿಡ್ತಾ ಇದ್ದ. ಅದನ್ನ ನೋಡಕ್ ಅಷ್ಟು ಜನ, ಲಕ್ಷಾಂತರ ಜನ. ರೈಲ್ ಬಿಡಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ನೋಡ್ತೀರಾ. ರಿಯಲ್ ಹೇಳಬೇಕು ಅಂದ್ರೆ ಯಾರು ನೋಡಲ್ಲ. ರೀಲ್ಗೆ ತಾಕತ್ ಜಾಸ್ತಿ, ರಿಯಲ್ಗೆ ತಾಕತ್ ಇಲ್ಲ. ಏನ್ ಮಾಡೋದು, ಕಲಿಯುಗ ಇದು. ಪರಿಹಾರ ಅಂತೆ, ಪರಿಹಾರ ಸಿಗಲ್ಲ ಅಂದ್ರೆ ಸಿಗಲ್ಲ. ಕೋರ್ಟ್ಗೆ ಹೋಗಿ ಅಲ್ಲಿ ನೋಡೋಣ, ವಿನ್ ಆಗ್ತೀವ ಪ್ರಶ್ನೆ ಶಾಸ್ತ್ರ ಹಾಕೋಣ. ಬಂದ್ರೆ ಬರುತ್ತೆ, ಇಲ್ದವ್ರು ಇಲ್ಲ. ನ್ಯಾಚುರಲ್ ಆಗಿ ಬರಲ್ಲ ಅಂದ್ರೆ ಬರಲ್ಲ. ದಯವಿಟ್ಟು ಯಾರು ವೀಕ್ಷಕರು ನಕ್ಷತ್ರ ನಾಡಿ ಪ್ರೋಗ್ರಾಮ್ ಕೇಳ್ತಿರೋ, ಒಂದು ತಲೆ ಇಟ್ಕೊಳ್ಳಿ. ಒಂದು ಕ್ಯಾಪ್ಷನ್ ಯಾವಾಗಲೂ ಹೇಳ್ತಾ ಇರ್ತೀನಿ, ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್. ಇದನ್ನು ತಲೆ ಇಟ್ಕೊಂಡು ನಮಗೆ ಕಾಲ್ ಮಾಡಿ. ನಮ್ದು ಇವತ್ತು ವರ್ಲ್ಡ್ ವೈಡ್ ನಂಬರ್ 1 ಆಗಿದೆ. ದೊಡ್ಡ ದೊಡ್ಡ ಚಾನಲ್ ಕೂತ್ಕೊಂಡಿದ್ದಾರೆ, ಯಾರು ಅಂತಲೇ ಗೊತ್ತಿಲ್ಲ. ದೊಡ್ಡ ದೊಡ್ಡ ಚಾನಲ್ ಬೆಳಿಗ್ಗೆ 1 ಅವರ್ ಬಡ್ಕೋತಾರೆ, ಅವ್ನು ಯಾರು ಅಂತಲೇ ಗೊತ್ತಿಲ್ಲ. ಮುಗ್ಧರು ಹಾಳಾಗ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಬಹಳಷ್ಟು ಜನ ಮುಗ್ಧರು, ಜ್ಯೋತಿಷ್ಯನ ಯಾರೋ ಗುರುಗಳು ಬಂದರು ಅಂತ ಹೇಳಿ ಪಕ್ಕದಲ್ಲಿ ಕೂರಿಸ್ಕೊಂಡು ಊನಾರ ಹಾಕಿ ಅವನಿಗೇನೋ ಶಕ್ತಿ ಇದೆ. ಯಾವ ಶಕ್ತಿನೂ ಇಲ್ಲ ಅವನಿಗೆ.
ಒಂದು ಹೂವನ್ನ ಅಲ್ಲಾಡ್ಸಕ್ಕೆ ಶಕ್ತಿ ಇಲ್ಲ, ನನಗೂ ಇಲ್ಲ. ಏನಾಗುತ್ತೆ, ಏನು ಹೋಗುತ್ತೆ, ಏನಾಗಲ್ಲ ಅದನ್ನು ಹೇಳ್ತಕ್ಕಂಥವನೇ ಕಾಲಜ್ಞಾನಿ. ಯಾರು ಡ್ರೆಸ್ ಹಾಕೊಂಡು ಕಾಲಜ್ಞಾನಿ ಅಂತಾರೆ ಅವನ ಕಾಲನೇ ಗೊತ್ತಿರಲ್ಲ. ಎಲ್ಲರಿಗೂ ಕೂಡ ಕಷ್ಟ ಬರುತ್ತೆ, ಎಲ್ಲರಿಗೂ ಸುಖ ಬರುತ್ತೆ, ಎಲ್ಲರಿಗೂ ತೊಂದರೆ ಆಗುತ್ತೆ. ಕಟ್ಟಿಟ್ಟ ಬುತ್ತಿ, ಯಾರು ಯಾರನ್ನು ಸರಿ ಮಾಡೋಕ್ಕಾಗಲ್ಲ ಜೀವನದಲ್ಲಿ, ಯಾರು ಯಾರನ್ನ ಸರಿ ಮಾಡೋಕ್ಕಾಗಲ್ಲ. ನಿಮಗೆ ನೀವು ಸರಿ ಹೋಗೋದೊಂದೇ ದಾರಿ ಅಷ್ಟೇ, ಇದನ್ನು ತಲ್ಲಿಟ್ಕೊಳ್ಳಿ. ಯಾರಿಂದ ಯಾರು ಸರಿ ಮಾಡೋಕ್ಕಾಗಲ್ಲ, ನೀವು ಚೇಂಜ್ ಆಗಿ, ಓನ್ಲಿ ಯು ಕ್ಯಾನ್ ಬಿ ಚೇಂಜ್ಡ್ ಅಷ್ಟೇ. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ ಸರ್. ಸರ್, ಇದು ಮ್ಯಾರೇಜ್ ಲೈಫ್ ಬಗ್ಗೆ ಕೇಳಬೇಕಾಗಿತ್ತು. ಮ್ಯಾರೇಜ್ ಲೈಫ್, ಮದುವೆ ಆಗಿದೆ ಹಂಗಾರೆ. ಓಕೆ, 1-2-2-4 ನಂಬರ್ ಹೇಳಿ ಸರ್. 240. 240, ಓಕೆ. 240, 240 ಮ್ಯಾರೇಜ್. ಏಳನೇ ಮನೆ ನೋಡ್ತೀನಿ. ಏಳನೇ ಮನೇಲಿ ಮ್ಯಾರೇಜ್ ಬಗ್ಗೆ ನಾಲ್ಕನೇ ಮನೆ ಬಂದಿದೆ ಅಂದಾಗ ಇಲ್ಲಿ ನಮಗೆ ಫ್ರೂಟ್ ನೋಡ್ತೀವಿ, ಟ್ರೀ ನೋಡ್ತೀವಿ. ವೆರಿ ಇಂಪಾರ್ಟೆಂಟ್ 4 ಬಂದಿದೆ. 4 ಅಂತಂದ್ರೆ ಲಾಸ್ ಆಫ್ ಲವ್ ಆಗಿದೆ, ಅರ್ಥ ಆಯ್ತಾ? ಅಲ್ಲಿ ಬಾಂಧವ್ಯ ಇಲ್ಲ, ಆದರೆ ಮ್ಯಾರೇಜ್ ಇಂಟ್ಯಾಕ್ಟ್ ಇರುತ್ತೆ. ಅರ್ಥ ಆಯ್ತಾ? ಮ್ಯಾರೇಜ್ ಇಂಟ್ಯಾಕ್ಟ್ ಇರುತ್ತೆ ಬಹಳಷ್ಟು ದಿವಸಗಳು. ನೆಕ್ಸ್ಟು ಅದು ಟೇಸ್ಟ್ಗೆ ಹೋಗ್ಬೇಕಾದ್ರೆ 110 ಆದರೆ ಸಪ್ರೇಷನ್ ಆಗೋದು ಸ್ವಲ್ಪ ಭಾಳ ನಿಧಾನ ಕಠಿಣ. ಪ್ರಶ್ನೆ ಏನು ಕೇಳಿ ಸರ್? ಏನಿಲ್ಲ ಸರ್, ನಾವು ಚೆನ್ನಾಗೇ ಇದೀವಿ, ಬಟ್ ಜಗಳ ತುಂಬ ಆಗ್ತಿದೆ. ಇಂಟ್ಯಾಕ್ಟ್ ಇರುತ್ತೆ ಅಂತ ನಾನು ಹೇಳಿದ್ನಲ್ಲ ಸರ್. ಓಕೆ, ಲಾಸ್ ಆಫ್ ಲವ್ ಆಗಿದೆ ಅಂತ ಹೇಳಿದೆ, ಇಂಟ್ಯಾಕ್ಟ್ ಇರುತ್ತೆ ಅಂತ ಹೇಳಿದೆ. ತುಂಬಾ ಕಷ್ಟ ಹೋಗೋದು, ಎಂಡಿಂಗ್ ಅಲ್ಲಿ ಸ್ವಲ್ಪ ಆಚೆ ಹೋಗ್ತಕ್ಕಂಥದ್ದು ಚಾನ್ಸಸ್ ಇದೇ ಬೆಳೆಸ್ಕೊಂಡು ಹೋದ್ರೆ ರಿಸಲ್ಟ್ ಕೊಟ್ಬಿಟ್ಟಿದೆ 110. ಅದರಲ್ಲಿ ಫ್ರೂಟ್ ಅಲ್ಲಿ ಫ್ರೂಟ್ ನೋಡಿದ್ರೆ ಅಲ್ಲೂ 12 ಇದೆ. ಸಾಕಷ್ಟು ದಿವಸ ನೀವು ಸಪರೇಷನ್ ಆಗಿರ್ತೀರಾ, ಜೊತೆಲಿರ್ಬೋದು ಸಪರೇಷನ್ ಗಲಾಟೆಯಿಂದ. ಟೇಸ್ಟ್ ಅಲ್ಲಿ ಕೂಡ 4 ಬರ್ತಾ ಇದೆ. ಸೊ ಡಬಲ್ ಫ್ರೂಟ್ ನೋಡ್ತೀವಿ ಇಲ್ಲಿ ನಮ್ಮ ಡೀಪ್ ಸೀಕ್ರೆಟ್ಸ್ ಅಲ್ಲಿ ಡಬಲ್ ಫ್ರೂಟ್ ಅಲ್ಲೂ ಪ್ರಾಬ್ಲಮ್ ಇದೆ. ಅಂಡರ್ಗ್ರೌಂಡ್ ಅಲ್ಲಿ ಮಾತ್ರ 2-9, 2-9, 2-9. ಸ್ವಲ್ಪ ಸಾಧ್ಯವಾದಷ್ಟು ಕೌನ್ಸಿಲಿಂಗ್ ಹೋಗಿ, ನನ್ನ ಸಜೆಷನ್. ಓಕೆ, ಹಾಗೆ ತೊಗರಿ ಬೆಳೆನ ದಾನ ಮಾಡಿ, ಸಕ್ಸಸ್ ಸಿಗುತ್ತೆ. ನೆಕ್ಸ್ಟ್ ದಶಾಭುಕ್ತಿಗೆ ಹೋಗ್ತೀವಿ, ಯಾವ ರೀತಿ ಅಲ್ಲಿ ಈವೆಂಟ್ಸ್ ಟರ್ನ್ ಆಗುತ್ತೆ ಅಂತ ನೋಡಬೇಕು. 2025 ಆದಮೇಲೆ ಇಲ್ಲಿ ನಿಮಗೆ ಗುರು ಆದ ಮೇಲೆ ಶನಿ ಬರ್ತಕ್ಕಂಥದ್ದು. ಶನಿ ಇಲ್ಲಿ ನಾವು ಕಂಪ್ಯಾರಿಸನ್ ನೋಡ್ತೀವಿ. ಇಲ್ಲಿ 4 ಇದೆ ಮ್ಯಾರೇಜ್ಗೆ, ಅಲ್ಲಿಂದ ಶನಿ 3 ಹೋಗುತ್ತೆ. 3-1-10. 3 ಇಸ್ ಆಲ್ಸೋ ನಾಟ್ ಗುಡ್ ಫಾರ್ ಮ್ಯಾರೇಜ್. ಯಾಕಂದ್ರೆ ಸುಮ್ಮನೆ ಮಾತಿನ ಚಕಮಕಿ ಬರುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ನಾವು ಕ್ಲಿಯರ್ ಆಗಿ ನೋಡಿದಾಗ ಮ್ಯಾರೇಜ್ ಅಂತ ಹಾಕಿದಾಗ ಅಲ್ಲಿ ನಕ್ಷತ್ರದಲ್ಲಿ 3 ಜೊತೆ ಕಮ್ಯುನಿಕೇಶನ್ ಜೊತೆ 110. 25 ಆದ್ಮೇಲೆ ಇನ್ನೂ ಜಾಸ್ತಿನೇ ಆಗುತ್ತೆ. ಸೈಲೆಂಟ್ ಆಗಿದ್ದು ಬಿಡಿ, ಕೆಲ್ಸಕ್ಕೆ ಹೋಗಿ, ಇಬ್ರು ಕೆಲ್ಸಕ್ಕೆ ಹೋಗಿ, ಸಿಗಲೇಬಾರ್ದು. ವಾರಕ್ಕೊಂದ್ಸತಿ ಸಿಗ್ಬೇಕು ನೀವು, ವಾರಕ್ಕೊಂದ್ಸತಿ ಸಿಗಿ, ಲೈಫ್ ಚೆನ್ನಾಗಿರುತ್ತೆ. ನಮಸ್ಕಾರ. ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ಹೇಳಿ ಗುರುಜಿ. ಮನೆ ಕಟ್ಟೋ ಯೋಗ ಇದೆಯಾ ನೋಡೋಣ ಅನ್ಬಿಟ್ಟು. ನೋಡೋಣ. ಎಷ್ಟು ಮನೆ ಕಟ್ಟಿದೀರಾ? ಎಷ್ಟು ಮನೆ ಕಟ್ಟಿದೀರಾ? ಇಲ್ಲ ಗುರುಜಿ, ಏನಿಲ್ಲ. ಸೈಟ್ ಇಲ್ಲ, ಮನೇನು ಇಲ್ಲ, ಏನಿಲ್ಲ. ಮನೆ ಕಟ್ಟಕ್ಕೆ ಫಸ್ಟ್ ಏನ್ ಬೇಕು? ಸೈಟ್ ಬೇಕು, ದುಡ್ಡು ಬೇಕು. ಹೌದು ಗುರುಜಿ, ದುಡ್ಡು ಇದ್ರೆ ಸೈಟ್ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತಲ್ವಾ? ದುಡ್ಡು ಅದು ಪ್ರಾಬ್ಲಮ್ ಅಲ್ವಾ ಗುರುಜಿ? ಹಾ, ಫಸ್ಟ್ ದುಡ್ಡು ಬಂದ್ರೆ ಆಮೇಲೆ ಸೈಟ್ ಕಾಂಬಿನೇಷನ್ ಬಂದಾಗ ನೋಡ್ಬೋದು. ಸೈಟ್ ಕಾಂಬಿನೇಷನ್ ಬಂದ್ಬಿಟ್ಟು ದುಡ್ಡೇ ಇಲ್ಲ ಅಂದ್ರೆ ಹೆಂಗ್ ಮಾಡ್ತೀರಾ? ಜ್ಯೋತಿಷ್ಯ ಎಲ್ಲಿ ಯೂಸ್ ಮಾಡ್ಬೇಕು ಅಂತಂದ್ರೆ, ನಮ್ಮ ಹತ್ರ ಕೈಯಲ್ಲಿ ದುಡ್ಡಿದೆ ಸರ್, ಈಗ ಸೈಟ್ ತೊಗೊಳಕ್ ಹೋಗ್ತಾ ಇದೀವಿ, ನಮಗೇನ ಮೋಸ ಆಗುತ್ತಾ, ಪ್ರಾಬ್ಲಮ್ ಆಗುತ್ತಾ, ಅಲ್ಲಿ ಯೂಸ್ ಮಾಡ್ಬೇಕು. ಜಾತಕದಲ್ಲಿ ಆಟೋಮೆಟಿಕ್ ಆಗಿ ನಾವು ಮನೆ ಯೋಗ ಇದೆಯಾ ಅನ್ನೋದು ಸ್ವಲ್ಪ ಕಷ್ಟ. ಪ್ರಶ್ನಾಶಾಸ್ತ್ರದಲ್ಲಿ ಚೆಕ್ ಮಾಡ್ತೀನಿ. 1-2-2-4 ಒಂದು ನಂಬರ್ ಹೇಳಿ. 24. ಆಯ್ತಾಯ್ತು, 24 ಗೊತ್ತಾಯ್ತು ನಿಮ್ದೆಲ್ಲ ಶುಕ್ರನ ಅಂಶದವ್ರು ನೀವೆಲ್ಲ. ಅದೇನೋ ಯಾರೋ ಹೇಳ್ಬಿಟ್ಟಿರ್ತಾರೆ, ಕಿವಿ ಊದ್ಬಿಟ್ಟಿರ್ತಾರೆ ಕೆಲವರೆಲ್ಲ ಇದ್ದಾರೆ. ಈ ನ್ಯೂಮರಾಲಜಿಸ್ಟು ಆರೇ ಯೂಸ್ ಮಾಡ್ರಿ ಅಂತ. 6-6 ನಿಮಗೆ ದರಿದ್ರವಾಗಿದೆ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ, ಅದೇ ಹಾಳು ಮಾಡುತ್ತೆ ನಿಮ್ಮನ್ನು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನ್ಯೂಮರಾಲಜಿನ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ರಿ. 5 ಯೂಸ್ ಮಾಡ್ಬೇಕಂತೆ, 6 ಯೂಸ್ ಮಾಡ್ಬೇಕಂತೆ. ಕೆಲವೊಂದ್ಸತಿ 8 ಫಸ್ಟ್ ಕ್ಲಾಸಾಗಿ ವರ್ಕ್ ಆಗುತ್ತೆ. ಇಲ್ಲಿ ನಮಗೆ ಪ್ರಾಪರ್ಟಿ ನೋಡೋಣ. ಪ್ರಾಪರ್ಟಿ ಇಲ್ಲ ಮೇಡಮ್, ಕಾಂಬಿನೇಷನಲ್ಲಿ ಪ್ರಾಪರ್ಟಿ 4 ಎಲ್ಲೂ ಬಂದಿಲ್ಲ. ಇಲ್ಲ, ಕಷ್ಟ. ನಿಮ್ಮ ಮಕ್ಕಳು ಮಾಡ್ತಾರೆ ಅಂತ ತೋರಿಸ್ತಾ ಇದೆ ಇಂಡೈರೆಕ್ಟ್ ಆಗಿ. ನಿಮ್ಮ ಮಕ್ಕಳು ಮಾಡ್ತಾರೆ, ಮಕ್ಕಳಿಗೆ ಮೇಲೆ ಭರವಸೆ ಇಡಿ, ಮಾಡ್ತಾರೆ. ಅವರು ಲೋನ್ ಮುಖಾಂತರ ಮಾಡ್ತಾರೆ. ಇಲ್ಲಿ 4 ಎಲ್ಲೂ ಇಲ್ಲ, ಅಂಡರ್ಗ್ರೌಂಡಲ್ಲೂ ಇಲ್ಲ, ಎಲ್ಲೂ ಇಲ್ಲ. 4 ಬರಲೇಬೇಕು. ಸೊ ಇನ್ನು ಡೀಪ್ ಸೀಕ್ರೆಟ್ಸಲ್ಲಿ ಹೋಗಿ ನೋಡ್ತೀನಿ, ಅಲ್ಲೂ ಕೂಡ 4 ಬಂದಿಲ್ಲ. ಇನ್ನೂ ಡೀಪ್ ಸೀಕ್ರೆಟ್ಸ್ ಹೋಗ್ತೀನಿ, ಎಲ್ಲೂ ಕೂಡ 4 ಇಲ್ಲ. ಐ ಆಮ್ ವೆರಿ ಸಾರಿ. ಓಕೆ, ಮಕ್ಕಳ ಮುಖಾಂತರ ಮಾಡಿ, ಸ್ವಲ್ಪ ಅವ್ರ ಮುಖಾಂತರ ಮಾಡಿ, ಸ್ವಲ್ಪ ಟ್ರೈ ಮಾಡಿ, ಒಳ್ಳೇದಾಗಲಿ. ನಮಸ್ಕಾರ.
ಮಾತಾಡಿ. ನಮಸ್ಕಾರ ಗುರುಜಿ, ಹೇಳಿ. ನಾವಿಲ್ಲಿ ಒಂದು ಅಂಗಡಿ ಮಾಡಬೇಕು ಅಂತ ಮಾಡಿದ್ವಿ. ಎಷ್ಟು ವಯಸ್ಸು ನಿಮಗೆ? ಸರ್ ನನಗೆ ಈಗ 58. ಇಷ್ಟು ವರ್ಷ ಏನ್ ಮಾಡಿದ್ರಿ? ಇದುವರೆಗೂ ಕೊಡಕ್ ಮಾಡ್ಕೊಂತ ಇದ್ದೆ ಸರ್, ವ್ಯವಹಾರಗಳು ಇಲ್ಲ ಏನಿಲ್ಲ. 58 ಅಂಗಡಿ ಹಾಕಕ್ ಹೋಗ್ತಾ ಇದೀರಾ? ಸಿಂಪಲ್ ಆಗಿ ಮತ್ತೆ ಜೀವನಕ್ಕೆ ಯಾರು ಸುತ್ತಿರ ಜಾಕೆ ಏನಾದ್ರು ಮಾಡ್ಕೊಳ್ಳೋಣ ಅಂತ. ಏನು ಬಿಗಿ ಕೆಲಸ ಆಗಲ್ಲ ಸರ್. ಸರಿ, ಯಾಕೆ ನಿಮ್ ಮಕ್ಕಳು ಇಲ್ವಾ? ಮಗ ಒಬ್ಬನ ಹೋಗ್ತಾನೆ ಸರ್, ಕೆಲ್ಸಕ್ಕೆ ಹೋಗ್ತಾನೆ, ಪ್ರೈವೇಟ್ ಕೆಲ್ಸಕ್ಕೆ. ಅವನಿಗೆ ಒಂದು 15,000 ಕೊಡ್ತಾರೆ. ಹೆಣ್ಮಗಳು ಒಬ್ಳು ಇದ್ದಾಳೆ, ಇನ್ನು ಮದುವೆ ಮಾಡೋದು ಹಂಗಾಗಿ ಜೀವನಕ್ಕಾರ ದಾರಿ ಆಗತ್ತಲ್ಲ. 58 ನಿಮಗೆ ಸರ್? 58 ಆಗಿದೆ ಅಂದ್ರಲ್ಲ. ಮಕ್ಕಳು ಏಜ್ ಆಗಿಲ್ವಾ? ಏಜ್ ಆಗಿದೆ ಅಂದ್ರೆ ಮಗಳು ಇದ್ದಾಳೆ. ಸರಿ ಆಯ್ತು. 1-2-2-4 ಒಂದು ನಂಬರ್ ಹೇಳಿ. 24. ಬಿಸ್ನೆಸ್ 7 ಮನೆ ನೋಡೋಣ. ಲಾಭ ಕಷ್ಟದಿಂದ ಬರುತ್ತೆ, ರೆಟ್ರೋಗ್ರೇಡ್ ಬಂದಾಗ ಲಾಭ ಬರುತ್ತೆ, ಬಟ್ ಆದ್ರೆ ಸರಿದೂಗಲ್ಲ, ಸುಮಾರಾಗುತ್ತೆ. ಅರ್ಥ ಆಯ್ತಾ? ಸಾಧಾರಣ, ಯಾಕಂದ್ರೆ 5-12 ಕೆಳಗಡೆ ಇದೆ 11. ರೆಟ್ರೋಗ್ರೇಡ್ ಬಂದ್ರೆ ಕಷ್ಟ, ಬಟ್ ಆದ್ರೆ ತುಂಬಾ ಕಷ್ಟಪಟ್ಟು ನಿಮಗೆ 3-4 ಕಮಿಷನ್ ಸ್ವಲ್ಪ ಬರುತ್ತೆ, ಮನೆಗ ಸ್ವಲ್ಪ ಆಗುತ್ತೆ ಅಷ್ಟೇ. ಕೂಡಿಡೋದು ಅದೆಲ್ಲ 2nd ಮನೆ, 6th ಮನೆ, 7th ಮನೆ, 10th ಮನೆ ಇಷ್ಟು ಬಂದಿಲ್ಲ. ಇದು ಯಾವ್ದಾದ್ರು ಒಂದಾದ್ರು ಬರಬೇಕು, ಈ ಸಂಖ್ಯೆಗಳು ಬರಬೇಕು. 2nd ಮನೆ, 6th ಮನೆ, 7th ಮನೆ, 10th ಮನೆ ಎಲ್ಲೂ ಕೂಡ ಇಲ್ಲಿಲ್ಲ. ಸೊ ಇಲ್ಲಿ 11 ಬಂದಿದೆ, ಚೆನ್ನಾಗಿದೆ, ಬಟ್ ಫ್ರೂಟಿನ ಟೇಸ್ಟ್ ಹೋಗೋಷ್ಟಕ್ಕೆ ಇಲ್ಲಿ ನಥಿಂಗ್ ಇಸ್ ದೇರ್. ಡೀಪಲ್ಲಿ ನೋಡ್ತೀನಿ, ಡೀಪಲ್ಲಿ ಕೂಡ ಫ್ರೂಟ್ ಟು ಫ್ರೂಟ್ ಚೆನ್ನಾಗಾಗಿದೆ, ಟೇಸ್ಟಲ್ಲಿ ಸೇಮ್ ಹಂಗೆ ಕೂತಿದೆ. ವೆರಿ ಡಿಫಿಕಲ್ಟ್, ಆಗಲ್ಲ, ಕಷ್ಟ. ನೋಡ್ಕೊಂಡು ಮಾಡಿ, ಮತ್ತೆ ಒದ್ದಾಡಬೇಡಿ, ಅಯ್ಯೋ ಕೈಗೂ ಇಲ್ಲ ಬಾಯಿಗೂ ಇಲ್ಲ ಅಂತ, ಒಳ್ಳೇದಾಗಲಿ. ನಮಸ್ಕಾರ. ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ ಎಲ್ಲರೂ, ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಒಂದು 30% ಇನ್ಕ್ರೀಸ್ ಮಾಡುತ್ತೆ. ಕೈಲಾಶ ಯಂತ್ರ ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್, ಆಲ್ 9 planets ಹೋದ್ರು ಕೂಡ ಕೈಲಾಶ ಯಂತ್ರ ವಿಲ್ ಟೇಕ್ ಕೇರ್, ನನ್ನ ಅನುಭವದಲ್ಲಿ. ಸಮ್ 30% ಇಟ್ ವಿಲ್ ಹೋಲ್ಡ್. ಹಾ ಹೇಳಿ. ಹಲೋ ನಮಸ್ಕಾರ ಸರ್, ಹೇಳಿ. ನನ್ನ ಹೆಸರು ಈರಪ್ಪ ಬಡಿಗೇರ್ ಅಂತ. ವೆರಿ ಗುಡ್ ಸರ್, ಹೇಳಿ. ಬಿಸ್ನೆಸ್ ಬಗ್ಗೆ ಕೇಳಬೇಕಾಗಿತ್ತು. ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಎಷ್ಟು ಪದಾರ್ಥ ಕ್ಲಾಡಿಂಗ್ ಬರುತ್ತೆ? ಸರಿ, ಬಿಲ್ಡಿಂಗ್ ಗ್ಲಾಸ್ ಕಾಂಟ್ರಾಕ್ಟ್ ಇರ್ತಾರ ತಾನೆ? ಬಿಲ್ಡಿಂಗ್ ಗ್ಲಾಸ್ ಹಾಕೋದಾ? ಬಿಲ್ಡಿಂಗ್ ಗಳಿಗೆ ಗ್ಲಾಸ್, ಎಸಿಪಿ, ಸ್ಪೈಡರ್ ಲೇಡಿ ಈ ತರ ವರ್ಕ್ಸ್ ಎಲ್ಲ ಮಾಡ್ತೇವೆ ನಾವು. ಫ್ಯಾಬ್ರಿಕೇಶನ್ ತರ? ಫ್ಯಾಬ್ರಿಕೇಶನ್ ವರ್ಕ್ ಮಾಡ್ತೇವೆ. ಮತ್ತೆ ಅದನ್ನ ಹೇಳ್ಬೋದಲ್ಲ, ಗ್ಲಾಸ್ ಹಾಕ್ತಿವಿ ನಾವು, ಕನ್ನಡಕ ಹಾಕ್ತಿವಿ. ಕಾಂಟ್ರಾಕ್ಟರ್ ಅಂತ. ಆಯ್ತು, ಫ್ಯಾಬ್ರಿಕೇಶನ್ ಕಾಂಟ್ರಾಕ್ಟರ್, ವೆರಿ ಗುಡ್. ಹೇಳಿ, ಏನ್ ಕೇಳ್ಬೇಕು? ಮಾಡ್ತಾ ಇದೀವಿ, ಬಟ್ ಹೋದ ವರ್ಷ ಎಲ್ಲ ಸ್ವಲ್ಪ ಚೆನ್ನಾಗಿತ್ತು ಬಿಸ್ನೆಸ್. ಈ ವರ್ಷ ಆಲ್ಮೋಸ್ಟ್ 5 months ಆಯ್ತು, ತುಂಬಾ ಡಲ್ ಆಗ್ಬಿಟ್ಟಿದೆ. ಸರಿ, 1-2-2-4 ಒಂದು ನಂಬರ್ ಹೇಳಿ ನೋಡೋಣ. 1-2-2-2-49 ಒಳಗಡೆ ಒಂದು ನಂಬರ್ ಹೇಳಿ. ನಂಬರ್ 1 ರೀ. 1, ಓಕೆ. ಬಿಸ್ನೆಸ್ ಫಸ್ಟ್ ದಶಾದಿಂದ ಅಲ್ಲಿಗೆ ಹೋಗ್ತೀನಿ, ದಶಾ ಕಾಂಬಿನೇಷನ್ ಇಂಪ್ರೂವ್ಮೆಂಟ್ ಕೊಡ್ತಾ ನೋಡ್ತೀನಿ. ಗುರುದಶ ನಡೀತಾ ಇದೆ, ಗುರುದಶ ಆದ ನಂತರ 2025 ನವಂಬರ್ ಆದ್ಮೇಲೆ ಶನಿ ಸ್ಟಾರ್ಟ್ ಆಗುತ್ತೆ. 2025 ನವಂಬರ್ ಆದ್ಮೇಲೆ ಇದೇನು ಅರ್ನ್ ಮಾಡ್ತಾ ಇದ್ದೀರಾ? ಅದಕ್ಕಿಂತ 10% ಅರ್ನ್ ಮಾಡ್ತೀರಾ. ಇವತ್ತೇನು ಅರ್ನ್ ಮಾಡ್ತಾ ಇದ್ದೀರಾ? 10%. ಸೊ ನಿಮ್ಮ ಡೌನ್ ಟೈಮ್ ಅಂತ ಕರಿತೀವಿ, ಯಾಕಂದ್ರೆ 11 ಇದೆ, 11 ಆದ್ಮೇಲೆ 2-10 ಇದೆ, 2-10 ಇದೆ, ರೆಟ್ರೋಗ್ರೇಡ್ ಬಂದಿಲ್ಲ. ಎಸ್ಪೆಷಲಿ ನಕ್ಷತ್ರ ಲಾರ್ಡ್ ಅಂಡ್ ಸಬ್ ಲಾರ್ಡ್ ಅಲ್ಟಿಮೇಟ್ ಆಗಿ ದುಡ್ಡು ಮಾಡ್ತೀರಾ. 2025 11 ಅಂದ್ರೆ ನವಂಬರಿಂದ ನಿಮಗೆ ಸ್ಟಾರ್ ಆಫ್ ಸ್ಟಾರ್ 19 years, ನೋ ಲುಕಿಂಗ್ ಬ್ಯಾಕ್, ತಲೆನೇ ಕೆಡ್ಸ್ಕೋಬೇಡಿ. 2-10 ಬಂದಿರತಕ್ಕಂಥ ಗ್ರಹಕ್ಕೆ ಬಲಗೈ ತೋರ್ಬೆಳಿಗೆ ಒಂದು ಎಲ್ಲೋ ಸಫೇರ್ ಹಾಕಿ, ಹಾಗೆ 7 ಮುಖದ ರುದ್ರಾಕ್ಷಿ ಹಾಕಿ. ದಾನ ನಾನು ಸಜೆಸ್ಟ್ ಮಾಡೋದು, ಮೂಲಂಗಿನ ದಾನ ಮಾಡಿ. ಸ್ವಲ್ಪ ಕಸ್ಪಲ್ಲು ನೋಡ್ಬಿಡ್ತೀನಿ, ಅದು ಪ್ರಾಮಿಸ್ ಮಾಡಿದೆಯಾ ಅಂತ, ಅಲ್ಲಿಂದ ಅಲ್ಲಿ ಎಂಟರ್ ಆಗಬೇಕು. ಕಸ್ಪಲ್ ಸ್ವಲ್ಪ 6 ಪ್ರಾಮಿಸ್ ಮಾಡಿದೆ, ನಾಟ್ ಟು ವರಿ. 6 ಇಸ್ ಗ್ರೀನ್ ಗ್ರೀನ್ ಗ್ರೀನ್, ಎಸ್ ಪ್ರಾಮಿಸ್ ಮಾಡಿದೆ. ಆದರೆ ನಿಮಗೆ 2025 ನವಂಬರ್ ಆದಮೇಲೆ ನಿಮಗೆ ಸ್ಟಾರ್ ಸ್ಟಾರ್ಟ್. ನಮಸ್ಕಾರ, ಹೇಳಿ. ನಮಸ್ಕಾರ ಗುರುಜಿ, ಹೇಳಿ. ನನಗೆ ಮದುವೆಯಾಗಿ 1.5 ವರ್ಷ ಆದ್ರೆ ಇವಾಗ, ಸೊ ಮಕ್ಕಳ ಭಾಗ್ಯ ಯಾವಾಗಿದೆ ಅಂತ ಕೇಳಬೇಕು. 1.5 ವರ್ಷ? ಸರಿ. 1-2-2-4 ನಂಬರ್ ಹೇಳಿ. 36. ಎಷ್ಟಂದ್ರೆ? 46.
36. ಓಕೆ, ಚೈಲ್ಡ್ ಬರ್ತ್ 5ನೇ ಕಸ್ಟ್ ನೋಡೋಣ. 3, 4, 5 ಐದರಲ್ಲಿ ಚೈಲ್ಡ್ ಬರ್ತ್ ಹೋಗೋಣ. ಚೈಲ್ಡ್ ಬರ್ತ್ ಹಾಕಿದ್ದೀನಿ, 2 ಇದೆ, 11 ಇದೆ, ಇಂಟರ್ ಕನೆಕ್ಟಿವಿಟಿ ಇದೆ. ಸೊ ಅಂಡರ್ಗ್ರೌಂಡಲ್ಲಿ ಫ್ರೂಟಲ್ಲಿ ಫ್ರೂಟು 2, 5, 11 ಇದೆ, ಕನೆಕ್ಟಿವಿಟಿ ಇದೆ. ಹಾಗೆ ಟೇಸ್ಟಲ್ಲಿ 11 ಮತ್ತು 2 ಇಂಟರ್ ಕನೆಕ್ಟಿವಿಟಿ ಇದೆ. ಪ್ರಯಾಸದಿಂದ ಆಗತ್ತೆ, ಇಂಟರ್ ಕನೆಕ್ಟಿವಿಟಿ ಇದೆ, ಪ್ರಯಾಸದಿಂದ ಡಾಕ್ಟರ್ ಹತ್ರ ಹೋಗಲೇಬೇಕು. 10th ಹೌಸ್ ಇಸ್ ನೋನ್ ಆಸ್ ಡಾಕ್ಟರ್, ಡಾಕ್ಟರಿಂದನೇ ಆಗುತ್ತೆ. ಸ್ವಲ್ಪ ಮೆಡಿಸಿನ್ನು ಟೆಸ್ಟ್ ಎಲ್ಲ ಕೊಡ್ತಾರೆ, ಆಗುತ್ತೆ. ಗುರುದಶ 2025 ಇರತಕ್ಕಂಥದ್ದು. ಚೈಲ್ಡ್ ಬರ್ತಲ್ಲಿ ಗುರುದಶ ನೋಡೋಣ ಹೇಗಿದೆ, ಆಮೇಲೆ ಶನಿದಶ ಹೇಗೆ ಬರುತ್ತೆ ಅಂತ ಎರಡು ನೋಡೋಣ. ದಶ ಅಲ್ಲಿ ಎಸ್ ಅಂದಮೇಲೆ ಇಲ್ಲಿ 2 ಕಾಂಬಿನೇಷನ್ ಇದೆ, 11 ಕಾಂಬಿನೇಷನ್ ಶನಿ 11. ಈ ಇಯರ್ ಎಂಡು ಅಥವಾ ನೆಕ್ಸ್ಟ್ ಇಯರ್ ಮಾರ್ಚ್ ಒಳಗಡೆ ಆಗುತ್ತೆ. ಸೊ ಇಲ್ಲಿ ಗೋಧಿಯನ್ನು ದಾನ ಮಾಡಿ. ನೆಗೆಟಿವಿಟಿ ಇರತಕ್ಕಂಥ ಕೆಲವು ಗ್ರಹಗಳು 4, 4, 10, 10, 4 ಸಿಕ್ಕಾಪಟ್ಟೆ ಗ್ರಹಗಳು ನೆಗೆಟಿವ್ ಇದೆ, ಬಟ್ ಆದರೆ ಪಾಸಿಟಿವ್ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಸೊ ಪಾಸಿಟಿವ್ ಆಗಿರ್ತಕ್ಕಂಥ ಗ್ರಹ ಶುಕ್ರ, ಜಿರ್ಕಾನ್ ಹಾಕ್ಕೊಳ್ಳಿ, ಬಲಗೈ ಒಂದು ಮಿಡಲ್ ಫಿಂಗರ್ ಹಾಕ್ಕೊಳ್ಳಿ, ಹಾಗೆ ಎರಡು ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ, ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ಇಯರ್ ನವೆಂಬರ್ ಒಳಗಡೆ ಕನ್ಸೀವ್ ಆಗ್ತಕ್ಕಂಥದ್ದು. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಸಕ್ಸಸ್ ತೋರಿಸ್ತಾ ಇದೆ, ಬಟ್ ಶಾರ್ಟ್ ಟರ್ಮ್ ಅಲ್ಲಿದೆ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ ಗುರುಜಿ. ನನ್ನ ತಮ್ಮನ ಮದ್ವೆ ಬಗ್ಗೆ ಕೇಳಬೇಕಿತ್ತು. ಫಿಕ್ಸ್ ಆಗಿದೆ, ಇನ್ 2 ಮಂತ್ಸ್ ಇದೆ ಮದ್ವೆಗೆ. ಅವ್ರು ಹೆಂಗಿರ್ತಾರೆ ಅಂತ ಕೇಳ್ಬೇಕಿತ್ತು ಗುರುಜಿ. ಚೆನ್ನಾಗಿಲ್ಲ ಅಂದ್ರೆ ಅವನು ಒಂದೊಂದ್ಸಲ ಅವಳು ಚೆನ್ನಾಗಿಲ್ಲ ಅಂತಾನೆ, ಒಂದೊಂದ್ಸಲಿ ಬೇಕು ಅಂತಾನೆ ಬೇಡ, ಆತರ ಮೈಂಡ್ ಇದಾಗಿದ್ದಾನೆ. ಎಷ್ಟು ಏಜ್? 33. ಪಿಟಿಗೆ ಆಗ್ತದನ? ಗುರುಜಿ ಅದೇ ನಮಗ್ ಭಯ ಆಗ್ಬಿಟ್ಟಿದೆ. ಭಯ ನಿಮ್ಗೆ ಯಾಕೆ ಆಗ್ಬೇಕು, ಅವ್ನ್ ಭಯ ಆಗ್ಬೇಕು, ನಿಮ್ಗೆ ಯಾಕೆ ಭಯ ಆಗ್ಬೇಕು? ಭಯ ಗಂಡಸರ್ಗ ಆಗ್ಬೇಕು ಅಲ್ಲ, ಹೆಣ್ಣು ಸಿಕ್ಕಿರೋದೇ ಒಂದು ಅದೃಷ್ಟ. ಅಪ್ಪನಿಗೆ ಯಾಕೋ ತಲೆಕೆಟ್ಟಿದೆ ಅನ್ಸುತ್ತೆ. ಇದಾರ ಅಲ್ಲಿ? ಜೋರಾಗಿ ಹಾಕಿ ಇದ್ರೆ ಅಲ್ಲಿ ವಾಲ್ಯೂಮ್ನ ಈಗ ಸ್ವಲ್ಪ ಉಗಿಸ್ಕೋತಾರ. ನನ್ನ ಹತ್ರ 1-2 ನಂಬರ್ ಹೇಳಿ. ಭಯಲ್ಲ ಸುಮ್ನೆ. 18. ಸೊ ಇವ್ರು ದೊಡ್ಡವರ ನಿಮಗೆ, ಚಿಕ್ಕವರ? ಚಿಕ್ಕವನು. ತಮ್ಮ? ತಮ್ಮ. ಓಕೆ. ಮೂರನೇ ಮನೆ ನೋಡ್ತೀನಿ. ಕಸ್ಪ್ 3 ಹೇಳುತ್ತೆ ಏನ್ ಕತೆ ಅವ್ರದ್ದು ಅಂತ. ಮ್ಯಾರೇಜ್ ಹಾಕೊಳ್ತೀನಿ. ಕಸ್ಪ್ 3 2, 11 ಮಾಡ್ಕೊಳಕ್ ಇಷ್ಟ, ಆದ್ರೆ ಕಷ್ಟ ನೋಡ್ಕೊಳಕ್ಕೆ. ಅರ್ಥ ಆಯ್ತಾ? ಹೇಳ್ತೀನಿ ಕೇಳಿ. ಮಾಡ್ಕೊಳಕ್ ಇಷ್ಟ, ನೋಡ್ಕೊಳಕ್ ಕಷ್ಟ. ಅರ್ಥ ಆಯ್ತಾ? ಎರಡರಲ್ಲೂ ನೋಡ್ಕೊಳಕ್ ಕಷ್ಟ. ಅವ್ರದ ತಲೆಲಿರೋದು ಅದೇ ಇಲ್ಲಿ. ನಾನು ಅವಳು ಕೆಲ್ಸದಲ್ಲೇ ಇರಬೇಕು, ಎಲ್ಲ ಎಷ್ಟೊಂದ್ ಇದಾವೆ ಇಲ್ಲಿ, ಟೈಮ್ ಇಲ್ಲ ನಂಗೆ ಹೇಳಕ್ಕೆ. ಅರ್ಥ ಆಯ್ತಾ? ಅವ್ರ ಮೆಂಟಾಲಿಟಿ ಇಲ್ಲಿ ಕ್ಲೀನ್ ಆಗಿ ಹೇಳ್ಬಿಡುತ್ತೆ. ಈ ಮ್ಯಾರೇಜ್ ಸ್ವಲ್ಪ ಡೌಟ್ಫುಲ್ಲೆ. ಎಂಡ್ ಆಫ್ ದಿ ಡೇ ಅವ್ರಿಗೆ ಲಾಸ್ ಆಫ್ ಲವ್ ಇದೆ ಇಲ್ಲಿ. 3-4 ಬರಬಾರ್ದು ಮ್ಯಾರೇಜ್ ಅಲ್ಲಿ, 3-4 ಬರಲೇಬಾರ್ದು. ಅರ್ಥ ಆಯ್ತಾ ಮೇಡಮ್? ಕೇಳಿಸ್ತಾ? 7th ಹೌಸ್ ನೋಡೋಣ ಲಾಸ್ಟ್ ಅಲ್ಲಿ. 7th ಹೌಸ್ ಕೇತು ಬಂದಿದೆ, 3 and 4 ರೆಟ್ರೋಗ್ರೇಡ್ ಬಂದಿದೆ. ಟೇಸ್ಟ್ ಅಲ್ಲಿ ಸ್ವಲ್ಪ ಕಷ್ಟನೇ ಇದು. ಮ್ಯಾರೇಜ್ ಸಿಕ್ಕಾಪಟ್ಟೆ ಟೈಟ್ ಇಂದ ಆಗುತ್ತೆ ವಿತ್ ರೆಟ್ರೋಗ್ರೇಡ್. ರಾಹು ಅಷ್ಟು ಈಸಿಯಾಗಿ ಕೊಡಲ್ಲ. ರಾಹು ರೆಟ್ರೋಗ್ರೇಡ್ ಬರಲೇಬಾರ್ದು, ಕೇತುನು ರೆಟ್ರೋಗ್ರೇಡ್ ಬರಬಾರ್ದು. ಇದು ವೆರಿ ಡಿಫಿಕಲ್ಟ್ ಮ್ಯಾರೇಜ್. ಸ್ವಲ್ಪ ಅಂಡರ್ಗ್ರೌಂಡ್ ಹೋಗಿ ನೋಡೋಣ. ಸೊ 2 ಇದೆ 9 ಇದೆ. ಸೊ 11, 2, 9 ಇದೆ, 11 ಇದೆ. ತುಂಬಾ ಪ್ರಯಾಸದಿಂದ ಆಗುತ್ತೆ, ಬಟ್ ಆದರೆ ಟಾಪ್ ಎಂಡ್ ನೆಗೆಟಿವ್ ನೆಗೆಟಿವ್. ಸ್ವಲ್ಪ ವೈವಾಹಿಕ ಜೀವನ ಇವರಿಂದನೇ ಕೈಯಿಂದನೇ ಹಾಳು ಮಾಡ್ಕೋತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ಸ್ವಯಂಕೃತ ಆಗಿರ್ತಕ್ಕಂಥದ್ದು. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನನ್ನ ಡೇಟ್ ಆಫ್ ಬರ್ತ್ 21/9. ಪ್ರಶ್ನೆ ಕೇಳಿ. ಮನೆದು ಎಲ್ಲಿ ಚೇಂಜ್ ಮಾಡಿದ್ರು ನಮಗೆ ಕಿರಿಕಿರಿಗಳೇ ಬರ್ತಾ ಇದೆ. ನಿಮ್ ಜಾತಕದಿಂದ ಹೆಂಗ್ ಚೇಂಜ್ ಮಾಡೋದ್ ನೋಡ್ತಾರೆ? ಯಾವನ್ ಹೇಳಿದ್ದು ಅವ್ನು ಯಾರೋ ಕಾಂಪೌಂಡರ್ ಹೇಳ್ತಾರೆ ನಿಮ್ಗೆ ಇವೆಲ್ಲ. ಪ್ರಶ್ನೆ ಏನಾದ್ರು ಹೆಲ್ತ್ ಬಗ್ಗೆ ಇದ್ರೆ ನಿಮ್ ಜಾತಕ ನೋಡ್ಬೋದು, ಮ್ಯಾರೇಜ್ ಬಗ್ಗೆ ಇದ್ರು ನೋಡ್ಬೋದು. ಮನೆ ಚೇಂಜ್ ಮಾಡೋದು ಯಾವ ಎಲ್ರಿ ಜಾತಕದಲ್ಲಿ ಇರ್ತದೆ? ಏ ತಲೆಕೆಟ್ಟಿದೆ ಜನಗಳಿಗೆ, ಪ್ರಶ್ನಾ ಶಾಸ್ತ್ರಕ್ಕೆ ಹೋಗ್ಬೇಕಾವೆಲ್ಲ. ಮನೆ ಚೇಂಜ್ ಮಾಡೋದಾ ಏನು? ಕರೆಕ್ಟ್ ಆಗಿ ಹೇಳಿ ಇನ್ನೊಂದ್ಸತಿ. ಮನೆ ಚೇಂಜ್ ಮಾಡೋದು, ಹೆಲ್ತ್ ಪ್ರಾಬ್ಲಮ್ ಇದೆ ಗುರುಜಿ ಮನೆಗೆ ಬಂದಾಗಿಂದ. ಅದಕ್ಕೆ ಈಗ ಮನೆ ಪ್ರಾಬ್ಲಮ್ ಅಂದ್ರೆ ಮನೆ ಪ್ರಾಬ್ಲಮ್ ಬಗ್ಗೆ ನೋಡೋಣ. ಈಗ ಅದೇನ್ ಬಾಡಿಗೆ ಮನೆನಾ?
ಬಾಡಿಗೆ ಮನೆ ಯಾಕೆ ಅಷ್ಟು ಸ್ವಂತವಾಗಿ ತಗೊಂಡಿದ್ರಿ ನೀವು ಮನ್ಸಿಗೆ? ಇಲ್ಲ ಮತ್ತೆ ಮತ್ತೆ ಚೇಂಜ್ ಮಾಡೋದು ಕಷ್ಟ ಅಲ್ವಾ? ಎಷ್ಟು ಚೇಂಜ್ ಮಾಡಿದ್ರಿ ಇದುವರೆಗೂ ಲೈಫಲ್ಲಿ? ಇದ ನಾಲ್ಕನೇದು. ಎಷ್ಟು ವರ್ಷದಲ್ಲಿ? ಹದಿನೈದು ವರ್ಷದಲ್ಲಿ ಇದು ನಾಲ್ಕನೇದು ಗುರುಜಿ. ಮೊದಲು ಒಂದೇ ಕಡೆ ಹತ್ತು ವರ್ಷ ಇದ್ಬಿಟ್ರಿ. ಓಕೆ ಸರಿ, ಈಗ ಇಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ? ಫುಲ್ ಡಿಸ್ಟರ್ಬೆನ್ಸ್, ನೀರು ಪ್ರಾಬ್ಲಮ್, ನೈಬರ್ಸ್ ಇಂದ ಪ್ರಾಬ್ಲಮ್ ಆಗ್ತಿದೆ. ಬೆಂಗಳೂರಲ್ಲ ಇರೋದು ನೀವು? ಬೆಂಗಳೂರಲ್ಲಿ ನೀರು ಪ್ರಾಬ್ಲಮ್ ಯಾವ ಏರಿಯಾಪ್ಪ ಅದು ಗೊತ್ತಾಗ್ತಾ ಇಲ್ಲ. ಮಳೆ ಎಲ್ಲ ಮೊನ್ನೆ ಜೋರಾಗಿ ಬಂತು ಗುರುಜಿ. ಇದು ಇದೆ ಚಿಕ್ಕದಿದೆ, ಸಿಕ್ಕಾಪಟ್ಟ ಇದು ಮಾಡ್ಕೊಂತಾರೆ, ನೀರೇ ಇರಲ್ಲ. ಬೇರೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ? ಆಯ್ತು, ನೀರಿನ ಪ್ರಾಬ್ಲಮ್ ಅದು, ಅದು ಸಾಮಾಜಿಕ ಸಮಸ್ಯೆ. ನಿಮ್ಮ ವೈಯಕ್ತಿಕ ಸಮಸ್ಯೆ ಏನಿದೆ? ರಾತ್ರಿ ಹೊತ್ತು ತುಂಬಾ ಹೊತ್ತು ಸೌಂಡ್ಗಳು ಮಾಡ್ತಾನೆ ಇರ್ತಾರೆ ಗುರುಜಿ. ಸೌಂಡ್? ಯಾರು ಸೌಂಡ್ ಮಾಡೋದು? ಅಕ್ಕಪಕ್ಕದಲ್ಲಿ ರೋಡ್ ಅಲ್ಲೇನೆ ಗಾಡಿಗಳು ತುಂಬಾ ಇದು ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ, ಅದು ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ. ಇದನ್ನ ಜಾತಕದಲ್ಲಿ ನೋಡಿ ಅಂತೀರ? ಯಾರೋ ಅಲ್ಲಿ ರೋಡಲ್ಲಿ ಮಾತಾಡೋರು ಜಾತಕ ಯಾವ ಗ್ರಹ ಅಂತ. ಯಪ್ಪ ಇಂಥವೆಲ್ಲ ನಾನು ಹೆಂಗೆ ಕೇಳಿ? ಇದೆಲ್ಲ ಇಂಥ ಕಾಂಪ್ಲಿಕೇಟೆಡ್, ಸುಮ್ಮನೆ ನಿಮ್ಗೆ ಆ ದೋಷ ಈ ದೋಷ ಅಂತ ಹೇಳೋಕ್ಕಾಗಲ್ಲ. ಸರಿ, ಮನೆ ಯಾವಾಗ ಖಾಲಿ ಮಾಡ್ತೀರಾ ಅನ್ನೋದು ಮಾತ್ರ ನೋಡ್ತೀನಿ ಅಷ್ಟೇ. ಓಕೆ, 1 2 2 4 ನಂಬರ್ ಹೇಳಿ. 3 5 ಬರಬೇಕು. 9 ಯಾರಿದ್ರ ಮನೇಲಿ? ನಾನು ನಮ್ಮ ಮಗ ಮಗಳು. ಸರಿ, ಇಲ್ಲ ಮೇನ್ ರೋಡಲ್ಲಿ ತಗೊಂಡ್ಬಿಟ್ಟಿದ್ರಿ. ಅಂತರ್ಭುಕ್ತಿಲಿ 3 5 ಕಾಂಬಿನೇಷನ್ ಬರ್ತಾ ಇದೆ, ಬುಧನ ಕಾಂಬಿನೇಷನ್ ಅಲ್ಲಿ. ಇಲ್ಲಿ ನಮಗೆ ಒಂದು ನಿಮಿಷ, ಪ್ರಾಪರ್ಟಿಲಿ ಅಂತರ್ಭುಕ್ತಿಲಿ 3 ಕಾಂಬಿನೇಷನ್ ಇದೆ. ಓಕೆ, 5 ಕಾಂಬಿನೇಷನ್ ಇದೆ. ಬುಧ ಆದ ನಂತರ ಕೇತು ಬರ್ತಾನೆ, ಅಲ್ಲೂ 3 ಕಾಂಬಿನೇಷನ್, 5 ಕಾಂಬಿನೇಷನ್. ಶಾರ್ಟ್ಲಿ ನಿಮ್ಗೆ ಸಿಗುತ್ತೆ, ಏನು ಟೆನ್ಷನ್ ಮಾಡ್ಕೋಬೇಡಿ. ಶಾರ್ಟ್ಲಿ ನಿಮಗೆ ಖಂಡಿತ ಚೆನ್ನಾಗಿರೋದು ಸಿಗುತ್ತೆ, ಏನು ಟೆನ್ಷನ್ ಮಾಡ್ಕೋಬೇಡಿ. ಕೇತು 2024 ನವೆಂಬರ್ ಒಳಗಡೆ ಸಿಗುತ್ತೆ. ಶುಕ್ರನು ಕೂಡ ಕಾಂಬಿನೇಷನ್ ಸ್ಟ್ರಾಂಗ್ ಆಗಿ 3 5 ಅಂಡರ್ಗ್ರೌಂಡ್ ಅಲ್ಲಿ ಕೊಟ್ಟಿದ್ದಾನೆ, ಅದನ್ನು ಚೇಂಜ್ ಆಗುತ್ತೆ. ಮ್ಯಾಕ್ಸಿಮಮ್ ನೀವು ಏಪ್ರಿಲ್ ಒಳಗಡೆ ಇನ್ನೊಂದು ಮನೇಲಿ ಇರ್ತೀರ. ಏಪ್ರಿಲ್, ಓಕೆ, ಒಳ್ಳೇದಾಗಲಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 3ನೇ ಮನೆ ಮತ್ತೆ 5ನೇ ಮನೆ ಸ್ಥಳ ಬದಲಾವಣೆ ಅಂತ ಹೇಳ್ತೀವಿ. ಯಾರಾದರೂ ಒಂದು ಲೈಫಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬಂದಿದ್ದಾರೆ ಅಂದರೆ ಅವ್ರ ಹಾರೋಸ್ಕೋಪ್ ಅಲ್ಲಿ 3 5 ಬಂದಿರುತ್ತೆ. 3 5 ಅಂದರೆ 4ನೇ ಮನೆ ಇರತಕ್ಕಂಥ ಸ್ಥಾನನ ವ್ಯಯ ಮಾಡಿ ಹಿಂದಿನ ಮನೆಗೆ ಬಂದು ಅಲ್ಲಿಂದ ನಾವು ಮುಂದಿನ ಮನೆಗೆ ವ್ಯಯ ಮಾಡ್ಕೊಳ್ತಕ್ಕಂಥದ್ದು. 4th ಹೌಸ್ಗೆ ಬ್ಯಾಕ್ ಆ್ಯಂಡ್ ಫ್ರಂಟ್. 3 5 ಇಸ್ ಚೇಂಜ್ ಆಫ್ ರೆಸಿಡೆನ್ಸ್ ಅಂತ ಹೇಳ್ತೀವಿ. ಅದು ಬಂದಾಗ ಮಾತ್ರ ಮಾಡೋಕ್ಕಾಗೋದು, ಅದು ಬಂದಿಲ್ಲ ಅಂತಂದರೆ ಮನಸ್ಸಲ್ಲಿರುತ್ತೆ ಮಾಡಬೇಕು ಅಂತಂದರೆ ಆಗಲ್ಲ. ಮುಂದಿನ ಕರೆಗಳು. ನಮಸ್ಕಾರ. ಹಾಂ, ಜೋರಾಗಿ ಮಾತಾಡಿ. ನಮಸ್ಕಾರ ಸರ್. ಸಾಲದು, ಇನ್ನು ಸ್ವಲ್ಪ ಜೋರು ಹೇಳಿ. ಮಗಳ ಮದುವೆ ಬಗ್ಗೆ ಕೇಳಬೇಕಿತ್ತು. ಪ್ರಶ್ನೆ ಟೈಮ್ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಹೇಳಿ. 26ನೇ ತಾರೀಕು 2ನೇ ತಿಂಗಳು 1999 ಮಧ್ಯಾಹ್ನ 2:30 ದಾವಣಗೆರೆ ಪ್ಲೇಸ್. ಇದೇ ತಪ್ಪು, ಯಾರು ಕರೆಕ್ಟಾಗಿ ಹೊರಗೆ ಹುಡು ಹುಟ್ಟಲ್ಲ. 33 28 ಅದನ್ನ ಕರೆಕ್ಟ್ ಟೈಮ್ ಅಂತಾರೆ. ನಿಮ್ಗೆ ಯಾರು ಹೇಳ್ಕೊಟ್ಟಿದ್ದು 2:30 ಕರೆಕ್ಟ್ ಟೈಮ್ ಅಂತ? ಈ ಕಾಂಪೌಂಡರ್ಗಳು ಇರ್ತಾರಲ್ಲ, ಬೇಕಾದ್ರೆ ನೀವು 3 ಗಂಟೆ ಹೇಳಿದ್ರು ಸಿಕ್ಕಿಸ್ಬಿಡ್ತಾರಲ್ಲೇ. ಕಸ್ಪ್ ನೋಡೋಕ್ಕಾಗಲ್ಲ ಕರೆಕ್ಟಾಗಿ. ಇದು ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಮಾಡಬೇಕು, ಅದೆಲ್ಲ ಮಾಡ್ಬೋದು ಹಿಂದೆ ಮುಂದೆ 3 ಮಿನಿಟ್ಸ್ ಹಿಂದೆ ಮುಂದೆ, ಬಟ್ ಅಷ್ಟು ಪೇಷನ್ಸ್ ಇಲ್ಲ ನನಗೆ ಮಾಡೋಕ್ಕೆ ಈಗ ಈ ಜಾತಕಕ್ಕೆ. ಜನರಲ್ ಆಗಿ ದಶಾ ಮೇಲೆ ಹೇಳ್ತೀನಿ, ಶನಿ ದಶಾ 8ನೇ ಮನೆ ತೋರಿಸ್ತಾ ಇದೆ, ಮ್ಯಾರೇಜಲ್ಲಿ ಸಿಕ್ಕಾಪಟ್ಟೆ ಅಬ್ಸ್ಟಕಲ್ಸ್ ಅಂತ ತೋರಿಸ್ತಾ ಇದೆ. ಸ್ವಲ್ಪ ಅವಳಿಗೆ ಇಂಟ್ರೆಸ್ಟ್ ಬರೋ ಥರ ಫಸ್ಟ್ ಆಗಬೇಕು, ಯಾಕೆಂದರೆ ಅಲ್ಲಿ ಬಂದಿರತಕ್ಕಂಥ 8ನೇ ಮನೆ ಅಲ್ಲಿ ಕೇತುವಿಂದ ಬಂದಿದೆ. ಡಿಟ್ಯಾಚ್ಡ್ ಮೈಂಡ್ ಸೆಟ್ ಅಂತ ಹೇಳ್ತೀವಿ, ಡಿಟ್ಯಾಚ್ಡ್ ಅಂದರೆ ಮದುವೆಗೆ ಈಸಿಯಾಗಿ ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ, ಆದರೆ ವೈವಾಹಿಕ ಜೀವನ ಸಮಾಧಾನವಾಗಿರುತ್ತೆ. ರೆಟ್ರೋಗ್ರೇಡರಿಂದ ಇವತ್ತಲ್ಲ ನಾಳೆ ಮದುವೆ ಆಗುವಂಥ ಯೋಗ ಇದೆ. ಹಿರಿಯರ ಅಪ್ರೂವಲಿಂದ ಶಾರ್ಟ್ಲಿ ಆಗುತ್ತೆ. ರಾಹು ಮುಗಿದಾದ ಮೇಲೆ ಅವರಿಗೆ ಗುರುವಿನ ಕಾಂಬಿನೇಷನ್ ಬಂದಾಗ ಹಿರಿಯರ ಅಪ್ರೂವಲಿಂದ ಆಗುತ್ತೆ, 1.5 ವರ್ಷದೊಳಗಡೆ ಆಗುತ್ತೆ. ಬಟ್ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ. ಬಾಳೆಹಣ್ಣನ್ನು ದಾನ ಮಾಡಿ ಬಲಗೈ ಮಧ್ಯದ ಬೆಳಗ್ಗೆ ಒಂದು ಗೋಲ್ಡನ್ ಹೆಸೋನೈಟ್ ಹಾಕಿ, ಒಳ್ಳೇದಾಗಲಿ. ಸೊ ಆ ದಶಾ ಮುಗಿಯೋರ್ಗೂ ಏನು ಮಾಡೋಕ್ಕಾಗಲ್ಲ. 2027 ಶನಿ ಆದಮೇಲೆ ನೆಕ್ಸ್ಟ್ ಬುಧನಲ್ಲಿ ಚೆನ್ನಾಗಿರುತ್ತೆ, 27 ಆದಮೇಲೆ ಚೆನ್ನಾಗಿರುತ್ತೆ. ಸೊ ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಆಯಿತು. ಅಸ್ಟ್ರಾಲಜಿ ವಿಲ್ ಗಿವ್ ದಿ ಇಂಡಿಕೇಶನ್ ಯಾವ ಲೈನು. 15,000 ಕೊಡ್ರಿ, ಕಲೀರಿ, ಜೀವನ ಚೇಂಜ್ ಆಗ್ತದ್ರಿ.
ಹದಿನೈದು ಸಾವಿರ ತಲ್ಲಿಟ್ಕೊಳ್ಳಿ, 15,000 ನನ್ನ ಜೀವನ ಚೆನ್ನಾಗಿರುತ್ತೆ, ನೆಗೆಟಿವೋ ಪಾಸಿಟಿವೋ ನೋಡ್ಕೊಂಡು ಮುಂದೆ ಹೋಗ್ತಾ ಇರ್ಬೋದು. 15,000 ಅಷ್ಟೇ ಚಾರ್ಜ್ ನಮ್ಮ ಲೈಫ್ ಚೇಂಜಿಂಗ್ ಇವೆಂಟ್ಗೆ. 15,000 ಯೋಚನೆ ಮಾಡ್ತೀರಾ, ಎಲ್ಲೋ ತಗೊಂಡೋಗಿ ಹಾಕ್ತಾನೆ, ಎಲ್ಲೋ ತಗೊಂಡೋಗೋ ಮದುವೆಯಲ್ಲಿ ಹಾಕ್ತಾನೆ, ಲಕ್ಷಗಟ್ಟಲೆ ಹಾಕ್ತಾನೆ, ಕೋರ್ಟ್ಗೆ ಲಕ್ಷಗಟ್ಟಲೆ ಹಾಕ್ತಾನೆ, ಮನೆ ಕಟ್ಟಬೇಕಾದ್ರೆ ಲಕ್ಷಗಟ್ಟಲೆ ಹಾಕ್ತಾನೆ. ಅದಕ್ಕೆ ಹೇಳ್ತಾ ಇರೋದು, ದಿಸ್ ಇಸ್ ನಾಟ್ ಎ ವಾರ್ನಿಂಗ್, ದಿಸ್ ಇಸ್ ಎ ಸೊಲ್ಯೂಷನ್. ದಯವಿಟ್ಟು ನಮ್ಮ ಕ್ಲಾಸಸ್ ಜಾಯಿನ್ ಆಗಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಅಕ್ಟೋಬರ್ 21ರಿಂದ ಪ್ರಾರಂಭವಾಗುತ್ತಿದೆ. ನಿಮ್ಮ ಜೀವನದಲ್ಲಿನ ಪ್ರತಿಯೊಂದು ಹಂತಗಳ ವಿಚಾರಗಳನ್ನು ಈ ಜ್ಯೋತಿಷ್ಯವನ್ನು ಕಲಿಯುವುದರ ಮೂಲಕ ಅತ್ಯಂತ ಸುಲಭವಾಗಿ ತಿಳಿಯಬಹುದಾಗಿದೆ. ಈ ನಕ್ಷತ್ರ ನಾಡಿಯು ನಮ್ಮ ಜೀವನದ ಯಾವುದೇ ಗೊಂದಲಗಳಿಗೆ ಸರಳ ಮಾರ್ಗದರ್ಶನವನ್ನು ನೀಡುವಂತಹ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ಬ್ಯಾಚ್ ಅಲ್ಲಿ ಅದಕ್ ಮುಂಚೆ 2019 ನಮ್ ತಂದೆ ಫಸ್ಟ್ ಕಲ್ತ್ರು. ನಮ್ ತಂದೆ ಬೇರೆಯವ್ರಿಗೆ ಪ್ರಿಡಿಕ್ಟ್ ಮಾಡೋದನ್ನ ನೋಡಿದಾಗ ಇದೇನ್ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಅವಾಗ ನನ್ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿ ನಾನು ಆನ್ಲೈನ್ ಬ್ಯಾಚ್ ಜಾಯ್ನ್ ಆದೆ. ಅದಾದ್ಮೇಲೆ ಲೈಕ್ ವೆನ್ ಐ ಅನಲೈಸ್ ಮೈ ಹಾರೋಸ್ಕೋಪ್ ನನ್ಗೆ ತುಂಬಾ ಕ್ಲಾರಿಟಿ ಸಿಕ್ತು ನನ್ ಲೈಫ್ ಬಗ್ಗೆ, ನಮ್ ಕೆರಿಯರ್ ಬಗ್ಗೆ, ನಮ್ ಮ್ಯಾರೇಜ್ ಬಗ್ಗೆ. ಇಟ್ಸ್ ಲೈಕ್ ಐ ಆಮ್ ದಿ ಗೋ ಟು ಪರ್ಸನ್. ಲೈಕ್ ಎಲ್ರು ಏನ್ ಮಾಡ್ಬೇಕಂದ್ರೆ ಲೈಫ್ ಅಲ್ಲಿ ದೇ ಜಸ್ಟ್ ಚೆಕ್ ವಿತ್ ಮೀ. ಅಂಡ್ ಸೊ ಐ ಹೈಲಿ ರೆಕಮೆಂಡ್ ಆಲ್ ದಿ ಯಂಗ್ಸ್ಟರ್ಸ್ ಟು really get into learn nakshatra nadi and also embrace ancient wisdom of Sanatan Dharma. ನಮ್ಮ ಬ್ರದರ್ ಇನ್ ಲಾ ಇಲ್ಲಿ ಕಲ್ತ್ಕೊಂಡು ಹೋದ್ರು. ಆಮೇಲೆ ನನ್ಗೆ ಅವರು ಹೇಳೋಕ್ ಶುರು ಮಾಡಿದ್ರು ಈ ತರ ಚೆನ್ನಾಗಿದೆ ನೋಡಿ ಅನ್ಬಿಟ್ಟು. ಸೊ ಅವಾಗ ನಾನು ಒಂದ್ಸರಿ ಫಸ್ಟ್ ಬೇಸಿಕ್ಸ್ ಮುಗಿಸ್ಕೊಂಡೆ, ಅಲ್ಲಿಂದ ಆಮೇಲೆ ಅಡ್ವಾನ್ಸ್ ಮುಗಿಸ್ಕೊಂಡೆ. ಅದಾದ್ಮೇಲೆ ನ್ಯೂಮರಾಲಜಿ ಗುರುಜಿ ಏನೇನ್ ಮಾಡ್ತಾರೆ ಪ್ರತಿಯೊಂದು ಕೋರ್ಸ್ ಗಳನ್ನ ನಾನು ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಏನಾಯ್ತು, ಒಂಥರ ಕಾನ್ಫಿಡೆನ್ಸ್ ಬಂತು ನನ್ನ ಜೀವನದಲ್ಲಿ, ಒಂಥರ ನೆಗೆಟಿವ್ ಇರೋದೆಲ್ಲ ಪಾಸಿಟಿವ್ ಆಗೋಕೆ ಟರ್ನ್ ಆಗೋಕೆ ಸ್ಟಾರ್ಟ್ ಆಯ್ತು. ಉದ್ಯೋಗ, ವೈವಾಹಿಕ ಜೀವನ, ಹಣಕಾಸಿನ ಪರಿಸ್ಥಿತಿ, ಆರೋಗ್ಯ, ಪ್ರಯಾಣ, ವಿದ್ಯಾಭ್ಯಾಸ, ಆಸ್ತಿ, ವ್ಯಾಜ್ಯ ಮುಂತಾದ ಎಲ್ಲಾ ರೀತಿಯ ವಿಚಾರಗಳನ್ನು ಅತ್ಯಾಧುನಿಕವಾಗಿ ಸಿದ್ಧಪಡಿಸಿರುವ ಆಪ್ ಮೂಲಕ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ನಮ್ಮ ಸನಾತನ ಋಷಿಮುನಿಗಳ ಕೊಡುಗೆಯಾಗಿರುವ, ಅಮೃತಕ್ಕೆ ಸಮಾನವಾಗಿರುವ ಈ ಜ್ಯೋತಿಷ ಶಾಸ್ತ್ರವನ್ನು ಕಲಿತು ಜೀವನದಲ್ಲಿ ಉತ್ತಮ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಇದೇ ಅಕ್ಟೋಬರ್ 21ರಿಂದ ಶುರುವಾಗುವ ಈ ತರಗತಿಗೆ ಇಂದೇ ನೋಂದಾಯಿಸಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಂಡುಕೊಳ್ಳಿರಿ. ಹೆಚ್ಚಿನ ಮಾಹಿತಿಗೆ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು.